लक्ष्मी बारम्मा बारम्मा लक्ष्मी बारम्मा। तुम भी कुटुंब अल्वा अत्ते ಇಲ್ಲಿ ಯಾರು ಕೇಡ ಬಯಸಲ್ಲ ಅಲ್ವಾ ಆ ಪೀಡೆ ಈ ಮನೆ ಕಾಲಿಟ್ಟಾಗಿಂದ ನನ್ನ ಮಗಳ ಮೇಲೆ ದ್ವೇಷ ಕಾರ್ತಿದಾಳೆ ನನ್ನ ಮಗಳು ಜೀವನ ಹಾಳು ಮಾಡೋದಕ್ಕೆ ಅವಳು ಇಲ್ಲಿಗೆ ಬಂದಿರೋದು ಇವತ್ತು ಮಾತ್ರ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ಅತ್ತೆ ಅತ್ತೆ ಒಂದು ನಿಮಿಷ ಅತ್ತೆ ಕಲ್ಪನೆ ಕೇಳಿಸ್ಕೋ ಇಲ್ಲಿ ಅತ್ತೆ ಗೊಂಬೆಕ ಬತ್ತಳೆ ಗೊಂಬೆಕ ಇದನ್ನ ನೋಡತಳೆ ಗೊಂಬೆಕ ಖುಷಿ ಆಗುತ್ತೆ ಚಿನ್ನು ಅಕನು ಖುಷಿ ಆಗ್ತಾಳೆ ಅವಾಗ ನನ್ನ ಮಮ್ಮಿಗೆ ಕಂಪ್ಲೇಂಟ್ ಮಾಡದೆ ಬೇಡ ಕಲ್ಪನಾ ಕಲ್ಪನಾ ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಅಕ್ಕ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಫಸ್ಟ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಹೇಳು ಅಯ್ಯ ಅಕ್ಕಂಗೆ ಇಷ್ಟ ಆಯ್ತು ಅಕ್ಕಂಗೆ ಇಷ್ಟ ಆಯ್ತು ಅಂದ್ರೆ ನನಗೆ ಇಷ್ಟ ಆಯ್ತು ನನಗೆ ಇಷ್ಟ ಆಯ್ತು ಚಿನ್ನು ಅಕ್ಕಂಗೆ ಇಷ್ಟ ಆಗುತ್ತೆ ಯಾರ್ಗೆ ಯಾರ್ಗೆ ಅಂತ ಆಮೇಲೆ ಗೊತ್ತಾಗುತ್ತೆ ಬಿಡು ಇದು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾಡಿದ್ದು ಸರ್ಪ್ರೈಸ್ ಆ ನಿಮಗೆ ಮಗು ಹುಟ್ಟುತ್ತೆ ಅಂತ ಅಲ್ವಾ ಅದು ಇದೇ ತೊಟ್ಟಲಲ್ಲಿ ಆಡುತ್ತೆ ಅಲ್ವಾ ಕಲ್ಪನಾ ಯಶವಂತ ಆ ಫೋಟೋ ಚೂರುಗಳು ಚಿನ್ನು ರೂಮಲ್ಲಿ ಸಿಕ್ತು ಅಂತ ಯಾಕೆ ಹೇಳೋದಕ್ಕೆ ಹೋದ್ರಿ ನಾನು ಏನು ಮಾಡ್ಲಿ ಅದಕ್ಕೆ ಕಲ್ಪನಾ ಅಕ್ಕ ಕೋಪದಿಂದ ನನ್ನ ನೋಡಿದ್ರೆ ನನಗೆ ಕೈಕಾಲೆ ಆಡೋದಿಲ್ಲ ನಾನು ಅವ್ರಿಗೆ ಯಾವಾಗಲೂ ಗೌರವ ಕೊಟ್ಟೆ ಮಾತಾಡೋದು ಅದಕ್ಕೆ ಅವ್ರ ಎದುರಿಗೆ ತಲೆ ಎತ್ತು ಕೂಡ ನಿಲ್ಲೋದಿಲ್ಲ ಅವ್ರು ಜೋರಾಗಿ ಕೇಳಿಬಿಟ್ರೆ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಅಕ್ಕ ಆದರೆ ಯಶವಂತ್ ಇವಾಗ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಾ ನಿಮಗೆ ಅಮ್ಮ ಅತ್ತೆಗೆ ಸಿಟ್ಟಿದ್ದಿದ್ರೆ ಚಿನ್ನುಗೆ ಬೈದಿರೋ ಅವ್ರು ಬೈದೆ ವಾಪಸ್ ಬಂದ್ರು ಅಂದ್ರೆ ಅತ್ತೆಗೆ ಸಿಟ್ಟು ಕಡಿಮೆ ಆಗಿರಬೇಕು ಹೌದಮ್ಮ ಕಲ್ಪನಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಆ ಯಾಕೆ ಚಿನ್ನುಗೆ ಒಂದು ಮಾತು ಆಡದೆ ಬಂದ್ಬಿಟ್ಟಿಲ್ಲ ಅದಕ್ಕೆ ನೀನೇನು ಚಿಂತೆ ಮಾಡಬೇಡ ಕಲ್ಪನಾ ಚಿನ್ನು ಹತ್ರ ನಾನು ಮಾತಾಡ್ತೀನಿ ಅದೇನು ಅಂತ ನಾನು ವಿಚಾರಿಸ್ತೀನಿ ಅತ್ತಿಗೆ ನಾನು ಅವಳಿಗೆ ಬಯ್ಯದ ಬೇಡ ಅಂತ ವಾಪಸ್ ಬರಲಿಲ್ಲ ನನ್ನ ಗೊಂಬೆ ಅಡ್ಡ ಬಂದಲ್ಲ ಅಂತ ಸುಮ್ಮನೆ ಬಂದಿದ್ದೀನಿ ಅಷ್ಟೇ ರಮು ಒಂದು ನಿಮಿಷ ಬಂದೆಪ್ಪ ಗೊಂಬೆಗೆ ನೋವಾಗೋ ಹಾಗೆ ನಡ್ಕೋಬೇಡಿ ಅಂತ ಡಾಕ್ಟರ್ ಹೇಳಿರೋ ಒಂದೇ ಒಂದು ವಿಚಾರಕ್ಕೆ ನಾನು ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಬಂದಿರೋದು ಗೊಂಬೆಗೆ ಈ ಫೋಟೋ ವಿಚಾರ ಗೊತ್ತಾದ್ರೆ ಅದರಲ್ಲೂ ಈ ದರಿದ್ರದವಳೆ ಈ ಫೋಟೋನ ಕಟ್ ಮಾಡಿದಾಳೆ ಅಂತ ಗೊತ್ತಾದ್ರೆ ನನ್ನ ಗೊಂಬೆ ಎಷ್ಟು ನೋವು ಅನುಭವಿಸ್ತಾಳೆ ಅಂತ ನನಗೆ ಗೊತ್ತು ಇದು ಇಲ್ಲಿಗೆ ಮುಗ್ದಿಲ್ಲ ಅದಕ್ಕೆ ಅವಳು ಹೇಗೋ ರೂಮಿಗೆ ಬರ್ತಾಳಲ್ಲ ಅಲ್ಲೇ ಅವಳನ್ನ ಸರಿಯಾಗಿ ವಿಚಾರಿಸ್ಕೋತೀನಿ ಚಿನ್ನು
ಹುಷಾರಾಗಿದೀಯಾ? ಏನೂ ಆಗಿಲ್ಲ ತಾನೆ? ನಂಗೇನೂ ಆಗಿಲ್ಲ. ಈ ತೊಟ್ಲು ತಂದ್ರೆ ನೀನ್ ತುಂಬಾ ಖುಷಿಯಾಗಿರ್ತಿ ಅಂತ ನಂಗೆ ಗೊತ್ತಾಯ್ತು, ಅದಕ್ಕೆ ತಂದೆ. ಚೆನ್ನಾಗಿದೆ ಅಲ್ಲ? ಬಾಯ್ಲಿ. ಏನೇ ಇದು, ಖಾಲಿ ತೊಟ್ಲನ್ನ ತೂಗ್ಬಾರ್ದು ಅಪ್ಶುಕನ ಅಂತ ನೀನೇ ನನಗೆ ಹೇಳಿದೀಯ. ಇವಾಗ ನೀನೇ ಈ ಕೆಲಸ ಮಾಡ್ತಿದ್ಯಲ್ಲ, ಇದ್ ಸರಿನಾ? ಅಯ್ಯೋ ಹೌದಾ, ನಾನು ಇದನ್ನ ಕೇಳೋದೆ ಮರ್ತ್ಬಿಟ್ಟೆ. ಕೇಳೋದ್ ಮರ್ತ್ಯ? ಯಾರನ್ ಕೇಳೋದ್ ಮರ್ತೆ? ಅಯ್ಯೋ, ಅಕ್ಕನ್ ಕೇಳೋದ್ ಮರ್ತ್ಬಿಟ್ಟೆ. ನನ್ನ ಕೇಳೋದ್ ಮರ್ತ್ಯ? ಏನೇ ಮಾತಾಡ್ತಿದ್ಯ, ಖಾಲಿ ತೊಟ್ಲು ತೂಗ್ಬಾರ್ದು ಅಂತ ನೀನೇ ನನಗೆ ಹೇಳಿದ್ದೆ ಅಲ್ವಾ? ಇದು ನನ್ನ ತಪ್ಪು, ನೀನ್ ನನಗ್ ಬೈ ಪ್ಲೀಸ್. ನನ್ನ ಅಕ್ಕಗೆ ಮಾತ್ರ ಬೈಬೇಡ. ಏ ಚಿನ್ನು, ಈ ಅಕ್ಕ ಸರಿ ಇಲ್ಲ. ಯಾವಾಗ್ಲೂ ಚಿನ್ನು ಅಕ್ಕನ ಮೇಲೆ ರೇಗ್ತಾ ಇರ್ತಾಳ. ನಮ್ಮ ಮಮ್ಮಿ ಇರ್ಬೇಕಾಗಿತ್ತು. ನಮ್ಮ ಮಮ್ಮಿ ಇದ್ದಿದ್ರೆ ಇವಳಗ್ ಸರಿಯಾಗಿ ಬುದ್ಧಿ ಕಳ್ಸಿರೋಳು. ದೊಡ್ಡಕ್ಕನಿನ ಚಿನ್ನು ಅಕ್ಕನ ಕಾಪಾಡ್ಬೇಕು ಅಂದ್ರೆ ನಮ್ಮ ಮಮ್ಮಿನೇ ಬರ್ಬೇಕು. ಅಮ್ಮ, ಅತ್ತೆಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಮ್ಮ. ಅತ್ತೆ ಕೋಪದಲ್ಲಿ ಚಿನ್ನಗೆ ಏನಾದ್ರೂ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ತುಂಬಾ ಭಯ ಆಗ್ತಿದೆ ಅಮ್ಮ. ಪ್ಲೀಸ್ ನೀವೇ ಏನಾದ್ರೂ ಮಾಡಿ. ಕಲ್ಪನಾ ನೋಡು, ಶಾಂತವಾಗಿರು, ಸಿಟ್ಟಿನ ಕೈಲಿ ಬುದ್ಧಿ ಕೊಡ್ಬೇಡ. ಗೊಂಬೆ ಕಂಡ್ರೆ ಚಿನ್ನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ನಿನಗೂ ಗೊತ್ತು ತಾನೆ. ಏನ ಪ್ರೀತಿನ? ಆ ದರಿದ್ರದೊಳಗೆ ನನ್ನ ಮಗಳ ಮೇಲೆ ಪ್ರೀತಿ ಇದೆ ಅನ್ಕೊಂಡಿದ್ದೀರಾ? ಪ್ರೀತಿನೂ ಇಲ್ಲ, ಮಣ್ಣೂ ಇಲ್ಲ, ಬರೀ ದ್ವೇಷ ಹಸು ಏನೇ ತುಂಬಿಕೊಂಡಿದ್ದಾಳೆ. ಅತ್ತೆ ಹಾಗನ್ಬೇಡಿ ಅತ್ತೆ, ಚಿನ್ನು ಶ್ರುತಿ ಅಕ್ಕನಿಗೆ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಪ್ರಾಣ ಕೊಡಲ್ವೋ, ನನ್ನ ಮಗಳ ಪ್ರಾಣನ ತೆಗೆಯೋ ಪಾಪಿ ಅವಳು. ಅತ್ತೆ ಯಶವಂತಣ್ಣ ಬೈ ಮಿಸ್ಟೇಕ್ ಆಗಿ ಚಿನ್ನು ಬಗ್ಗೆ ಹೇಳಿರ್ಬೇಕಷ್ಟೇ, ಏನೋ ಏನೋ ಎಡವಟ್ ಆಗಿರ್ಬೇಕು ಅತ್ತೆ. ಏಯ್ ಮಾತಾಡ್ಬೇಡ, ತೆಪ್ಪಗೆ ನಿಂತ್ಕೊಂಡ್ರೆ ಸರಿ. ಕಲ್ಪನ ಚಿನ್ನು ಹಾಗೆ ಮಾಡಿದ್ದಾಳೆ ಅಂತಾನೆ ಇಟ್ಕೋ, ಆದರೆ ಅದರಿಂದ ಏನೋ ಒಂದು ವಿಷಯ ಇರಬೇಕು, ಏನೋ ಒಂದು ಕಾರಣ ಇರಬೇಕು. ಅದೇನು ಅಂತ ನಾನು ವಿಚಾರಿಸ್ತೀನಿ. ಪ್ಲೀಸ್ ನೀನು ದುಡುಕ್ಬೇಡ. ಅವಳು ನನ್ನ ಮಗಳ ಫೋಟೋನ ಹರಿದಾಕಿರ, ಪ್ರಶ್ನೆ ಮಾಡೋ ಹಕ್ಕು ನನಗಿದೆ, ನಿಮಗಲ್ಲ. ನನಗೆ ಗೊತ್ತು ಅತ್ಗೆ, ಮೊದಲಿಂದನೂ ಅವಳು ಗೊಂಬೆ ಕಂಡ್ರೆ ಆಗಲ್ಲ. ಈಗ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾಳೆ. ಆ ಪೀಡೆ ರೂಮಿಗೆ ಬರಬೇಕು, ಎರಡು ಕಪಾಳಕ್ಕೆ ಬಾರಿಸಿ ಈ ಫೋಟೋನ ಯಾಕೆ ಹರಿದಾಕ್ತೆ ಅಂತ ನಾನು ಕೇಳಬೇಕು. ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಹೋಗಲ್ಲ. ಮಮ್ಮಿ ಸಿಕ್ಲಿ, ಇವರೆಲ್ಲರಿಗೂ ಬುದ್ಧಿ ಕಲಿಸ್ತೇವೆ. ಮೊದಲು ಈ ದೊಡ್ಡಕ್ಕಂಗೆ ಬುದ್ಧಿ ಕಲಿಸ್ತೇವೆ. ಅಮ್ಮಂಗೆ ಹೇಳಿದ್ರೆ ಅವಳು ನನ್ನ ಮಾತು ಕೇಳೇ ಕೇಳ್ತಾಳೆ. ಇವರೆಲ್ಲರೂ ನಂಗೆ ಟ್ರಬಲ್ ಮಾಡ್ತಿರೋದ್ರೆ ಎಲ್ಲರ ಕೈಕಾಲು ಮುರಿದಾಕ್ಬಿಡ್ತಾಳೆ. ಈ ಚಿನ್ನ ವಿರುದ್ಧ ಸರಿಯಾಗಿರೋ ಸಾಕ್ಷಿಗಳೇ ಸಿಕ್ತು. ಚಿನ್ನನ ಸರಿಯಾಗಿ ಸಿಗಾಕ್ಸ್ಬೇಕು ಅಂದರೆ ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನ ಶೂಟ್ ಮಾಡಬೇಕು. ಎಸ್, ಎಲ್ಲರೂ ಚಿನ್ನು ಅಕ್ಕನ ಯಾಕೆ ಇಷ್ಟೊಂದು ಹೇಟ್ ಮಾಡ್ತಾರೆ? ಈ ಅಂಕಲು ಅಷ್ಟೆ, ಎಷ್ಟು ಹೇಳಿದ್ರು ಇವ್ರಿಗೆ ಬುದ್ಧಿನೇ ಬರಲ್ಲ. ಏನ ಅಂಕಲ್ಲ, ನಾನಾ? ನಾನು ನಿನ್ಗೆ ಅಂಕಲ್ಲ. ಮತ್ತಿನ್ನೇನು ದೆವ್ವ ಅಂತ ಕರಿಬೇಕಾ? ಚಿನ್ನು, ಚಿನ್ನು ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ನೀವ್ಯಾಕೆ ಹುಚ್ಚರ ಥರ ಆಡ್ತಾ ಇದ್ದೀರಾ? ಅದೇನು ಕೈಯಲ್ಲಿ ಏನು ನೋಡ್ತಾ ಇದ್ರಿ? ಇದು ಏನಿಲ್ಲ ಬಿಡು, ಇದು ಏನಿಲ್ಲ. ನಾನು ಇಲ್ಲಿ ಯಾವಾಗ ಬಂದೆ? ಏನು ಏನಂದೆ ನೀನು? ನಾನಿಲ್ಲಿಗೆ ಯಾವಾಗ ಬಂದೆ? ನೀವ್ಯಾಕೆ ಗಾಬರಿ ಹಾಕೊಂಡು ಹೋಗ್ತಾ ಇದ್ದೀರಾ? ಏನಮ್ಮ ನೀನು? ನಾನೇ
ಏನ್ ಮಾಡ್ದೆ? ಆ ನೀನಾ? ನೀನು ನೀನ್ ಸರಿಯಾದವಳು. ನೀನು ನೀನ್ ಏನ್ ಬೇಕಾರ ಮಾಡ್ತೀಯಮ್ಮ ತಾಯಿ. ಯಾರು ಕುತ್ಕೋಬೇಕಾರ ಕುಯ್ತೀಯ ನೀನು? ಮೋಹಿನಿ ಮೋಹಿನಿ ನೀನು. ಕುತ್ಕೆ ಕತ್ತರಿಸ್ತೀನ ನಾನ? ಕೆಲಸದವಳು ಮನೆ ಸೊಸೆ ಫೋಟೋನ ಕತ್ತರಿಸಿ ಹಾಕಿದ್ದಾಳೆ. ಇದನ್ನ ನೋಡಿ ನಿಮ್ಗೇನು ಅನ್ಸಲ್ವಾ? ನಿಮಗ್ ಸಿಟ್ಟು ಬರಲ್ವಾ? ಪಾಪ ಹೇಗ್ ಬರುತ್ತೆ? ಸೊಸೆನ್ ಯಾವತ್ತಾದ್ರೂ ನೀವು ಮಗಳ ತರ ನೋಡಿದೀರಾ? ನೋಡ್ಕೊಳ್ಳಿ, ಗೊಂಬೆ ಬಗ್ಗೆ ನಿನಗೆಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಆದ್ರೆ ಸಿಟ್ಟಿಂದ ತಗೊಳ್ಳೋ ನಿರ್ಧಾರಗಳಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಚಿನ್ನು ಹತ್ರ ನಾನ್ ವಿಚಾರಿಸ್ತೀನಿ. ಈ ಫೋಟೋಗಳು ಅವಳ ರೂಮಿಗೆ ಹೇಗೆ ಬಂದವು ಅಂತ ನಾನು ಕೇಳ್ತೀನಿ. ಅತ್ತೆ, ಬೇರೆ ಯಾರಾದರೂ ಚಿನ್ನು ರೂಮಲ್ಲಿ ಆ ಫೋಟೋಗಳನ್ನ ತಂದು ಹಾಕಿರ್ಬೋದಲ್ವಾ? ನನಗೆ ಅನಿಸಿದ್ದು ಹೇಳಿದೆ ಅತ್ತೆ. ಅವ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಅದನ್ನ ನಾನು ಹೇಳ್ತೀನಿ ಕಣೆ ಮೂದೇವಿ. ಏಯ್ ಕಲ್ಪನಾ, ಮಾತಾಡಬೇಡಿ ನೀವು. ಏನೇ ಇದೆಲ್ಲ, ಯಾಕೆ ಹೀಗ್ ಮಾಡ್ದೆ? ಏನ್ ಹೇಳ್ತಾ ಇದ್ದೀರವ? ನಾನೇನ್ ಮಾಡ್ದೆ? ನೀನೇನು ಮಾಡಿಲ್ವಾ? ನಿನಗೇನು ಗೊತ್ತೇ ಇಲ್ವಾ? ಗೊಂಬೆ ಫೋಟೋನ ಹೀಗ್ ಕತ್ತರಿಸಿರೋದ್ ನೀನೇ ತಾನೆ? ನೋಡು, ಚಿನ್ನುವಿಂದ ಇಂತ ತಪ್ಪು ನಡೆಯತ್ತೆ ಅನ್ನೋದಾದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಹೀಗ್ ಮಾಡ್ತಿದ್ದಾಳೆ ಗೊಂಬೆ. ಗೊಂಬೆ, ದೇವಸ್ಥಾನದಲ್ಲಿ ಪ್ರವಚನ ನಡೀತಿದೆಯಂತೆ, ಬರ್ತೀಯ? ಅಯ್ಯೋ ದೇವ್ರೆ, ಇದೆಂತ ಅಪಶಕ್ನನೇ? ಯಾಕೆ ಈ ರೀತಿ ಖಾಲಿ ತೊಟ್ಲು ಕಟ್ಟಿದ್ಯಾ? ಖಾಲಿ ತೊಟ್ಲು ಕಟ್ಟೋದು ಅಪಶಕ್ನ ಅಂತ ನಿನ್ಗೆ ಹೇಳಿರ್ಲಿಲ್ವಾ? ಈಗಿನ ಹುಡುಗಿರ್ಗೆ ಏನು ಅರ್ಥ ಆಗಲ್ಲ, ಎಲ್ಲ ತಮ್ಮ ಮೂಗು ನೇರಿಕೆ ಯೋಚನೆ ಮಾಡ್ತಾರೆ. ಯಾರೇ ಯಾರೇ ಇದನ್ನ ಕಟ್ಟಿದ್ದು? ಅದು ನಾನೇ ಕಟ್ಟಿದೆ ಅಜ್ಜಿ. ಗೊಂಬೆ, ಮಕ್ಕಳನ್ನ ಹರಕೆ ಹೊತ್ತು ಪಡಿತಾರೆ, ಮಕ್ಕಳು ಬೇಕು ಅಂತ ತಪಸ್ ಮಾಡ್ತಾರೆ ಕಣೆ. ಯಾರು ಇಂಥ ಅಪಶಕ್ತ ಕೆಲಸ ಮಾಡಲ್ಲ. ಗರ್ಭಿಣಿ ಆದವಳು ಎಷ್ಟು ಹುಷಾರಾಗಿರ್ಬೇಕು, ಎಷ್ಟು ಸೂಕ್ಷ್ಮವಾಗಿರ್ಬೇಕು. ಹಿರಿಯರು ಸುಮ್ಮನೆ ಮಾತು ಹೇಳಲ್ಲ, ನೀವು ಅದೇನೋ ನೆಗೆಟಿವ್ ಎನರ್ಜಿ ಅಂತೀರಲ್ಲ, ನಾವು ಅದನ್ನೇ ಅಪಶಕ್ನ ಕೇಡು ಅಂತ ಹೇಳೋದು. ತೊಟ್ಲ ಹೀಗೆ ಕಟ್ಟೋದು ಒಳ್ಳೇದೆಲ್ಲ ಕಣೆ. ಸಾರಿ ಅಜ್ಜಿ, ಅದು ಎಕ್ಸೈಟ್ಮೆಂಟಲ್ಲಿ. ನೋಡು ಗೊಂಬೆ, ನೀನು ಚಂದು ಈಗಿನ ತಲೆಮಾರೋರು ಇರ್ಬೋದು, ನಾವು ಹೇಳೋದೆಲ್ಲ ತಮಾಷೆಯಾಗಿ ಕಾಣ್ಬೋದು ನಿಮಗೆ. ತಮಾಷೆನೋ ಸೀರಿಯಸ್ಸೋ, ಆದರೆ ಮಕ್ಕಳ ವಿಷಯದಲ್ಲಿ ಯಾವ ಅಪಾಯಕ್ಕೂ ಎಡೆ ಮಾಡಿಕೊಡಬಾರ್ದು. ನಿನಗೆ ಹೇಳ್ತಿರೋದು ಅರ್ಥ ಆಯ್ತಾ? ಇದನ್ನ ಮಾಡಿಲ್ಲವ? ನಾನು ಇದನ್ನ ಮಾಡಿಲ್ಲವ? ನೀನ್ ಮಾಡ್ದೆ ಇದು ನಿನ್ ರೂಮಲ್ಲಿ ಹೇಗೆ ಬಂತು? ಇದು ನನ್ನ ರೂಮಲ್ಲಿ ಸಿಗ್ತಾ? ಅವ ಇದು ನನ್ನ ರೂಮಲ್ಲಿ ಸಿಗ್ತಾವ? ರಾಮಣ್ಣ ಹೇಳು, ಇದು ನನ್ನ ರೂಮಲ್ಲಿ ಸಿಗ್ತಾ? ನಿನ್ನ ಅಸಲಿ ಮುಖ ಏನು ಅಂತ ನನಗೆ ಗೊತ್ತಿತ್ತು ಕಣೆ, ಈ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಈಗ ಎಲ್ರಿಗೂ ಗೊತ್ತಾಯ್ತಲ್ಲ. ಇಲ್ಲ ಅವ, ನನ್ನ ಗೊಂಬೆ ಹಾಕಂಗೆ ಕೇಡ್ ಬಯಸಕ್ ಸಾಧ್ಯನೇ ಇಲ್ಲ. ನನ್ನ ಕನ್ಸಲ್ಲ ಇಂಥ ಕೆಲಸ ಮಾಡೋಳಲ್ಲ ಅವ. ರಮಣ ನೀನಾದರೂ ಹೇಳು, ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂದರೆ ನೀನು ನಂಬ್ತೀಯಾ? ಹೇಳು ರಮಣ, ನನ್ನ ಗೊಂಬೆ ಹಾಕನ ಫೋಟೋನ ನಾನು ಈ ಥರ ಮಾಡೋಕ್ಕೆ ಸಾಧ್ಯ ಇದೆಯಾ? ಹೇಳು ರಮಣ, ರಮಣ ಮಾತಾಡು. ಏಯ್, ಅವನೇನೇ ಹೇಳ್ತಾನೆ
ಇದು ನೀನೇ ಮಾಡಿರೋದು ಅಂತ ಅವ್ರಿಗೂ ಗೊತ್ತಿದೆ. ಈ ಕೆಲಸ ನಾನ್ ಮಾಡಿದ್ದೀನಿ ಅಂತ ನೀವು ನಂಬಿದ್ದೀರಾ? ಕೆಲಸ ನಾನ್ ಮಾಡಿದ್ದೀನ, ನಾನೇ ಕೆಲಸ ಮಾಡಿದ್ದೀನ. ಮನೇಲಿ ಏನೇನೋ ನಡೀತಾ ಇದೆ. ನಾನು ಹೇಗೆ ಆಡ್ತಾ ಇದ್ದೀನಿ? ಇದು ನಾನೇ ಮಾಡದ್ನ? ನಾನೇ ಮಾಡಿರ್ತೀನಿ. ಆದ್ರೆ ನಾನು ಯಾವಾಗ ಮಾಡ್ದೆ? ನಾನು ಎಲ್ಲ ಹೋಗ್ತೀನಿ, ಎಲ್ಲಿಂದ ಬರ್ತೀನಿ, ಎಲ್ಲಿರ್ತೀನಿ ಒಂದು ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇದನ್ನು ನಾನೇ ಮಾಡಿದ್ದು. ನಾನು ಅಕ್ಕನ ಫೋಟೋ ಕತ್ತರಿಸಿದ್ನ. ಅಯ್ಯೋ, ನಾನು ಅಕ್ಕನ ಫೋಟೋ ಕತ್ತರಿಸಿದ್ನ. ಅಂಕಲ್ ಅಂತ ಅಂಕಲ್, ಈ ಚಿನ್ನು ನಮ್ಮ ಮನೆಯಿಂದ ಆಚೆ ಹಾಕ್ಸೋಕ್ಕೆ ಸೂಪರ್ ಆಗಿರೋ ಸಾಕ್ಷಿಗಳೇ ಸಿಕ್ಕವೆ. ಹ್ಞೂ, ಇದರಲ್ಲಿರೋ ಒಂದೊಂದು ವಿಡಿಯೋನು ಮನೆಯವ್ರಿಗೆ ತೋರಿಸ್ತೀನಿ. ಹ್ಞೂ, ಡಿಸೈನ್ ಡಿಸೈನ್ ಆಗಿ ರೇಗ್ತಾರೆ ಈ ಚಿನ್ನು ಮೇಲೆ. ಹ್ಞೂ, ಮನೇಲಿ ಒಂದೇ ಒಂದು ಕ್ಷಣನೂ ಇಟ್ಕೊಳಲ್ಲ ಅವಳನ್ನ. ಕುತ್ತಿಗೆ ಕುತ್ತಿಗೆ ಆಚೆ ತಪ್ತಾರೆ, ಆಗ ಗೊತ್ತಾಗುತ್ತೆ ಅಂಕಲ್ ಅಂತ ಅಂಕಲ್. ಚಿನ್ನಕ್ಕ ನಿಮ್ಮ ಮನೆಯಿಂದ ಆಚೆ ಕಳಿಸ್ತೀರಾ? ಚಿನ್ನಕ್ಕನ್ನ ಇದೇ ಮಾಡ್ತೀನಿ ನಿಮಗೆ. ಅಯ್ಯಯ್ಯೋ, ನನ್ನ ಮೊಬೈಲು ಆಯ್ತಲ್ಲ. ಅಯ್ಯೋ ನನ್ನ ಮೊಬೈಲು, ಅಯ್ಯೋ ನನ್ನ ಮೊಬೈಲು, ಅಯ್ಯೋ ನನ್ನ ಮೊಬೈಲು ಆಯ್ತಲ್ಲ. ಅಯ್ಯೋ ಅಯ್ಯೋ ನನ್ನ ಮೊಬೈಲು, ಅಯ್ಯೋ ನನ್ನ ಸಾಕ್ಷಿ, ಅಯ್ಯೋ ಎಲ್ಲ ಪೀಸ್ ಪೀಸ್ ಆಗೋಯ್ತಲ್ಲ. ಅಯ್ಯೋ ದೇವ್ರೆ, ಸದ್ಯ ವೀಡಿಯೋ ಏನು ಆಗಿದ್ರೆ ಸಾಕಪ್ಪ. ಅಯ್ಯೋ ನನ್ನ ಮೊಬೈಲು. ಯಾಕೆ ಇಷ್ಟು ಡಲ್ಲಾಗಿದ್ಯಾ? ನನಗೆ ತಲೆ ಕೆಟ್ಟ ಹೋಗಿದೆ ಕಣೋ. ಈ ಚಿನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಚಿನ್ನನ ಚಿನ್ನ ಈಗೇನು ಮಾಡೋದು? ಈ ತೊಟ್ಲು ತಂದಿದ್ದಾಳೆ. ಚಿನ್ನ ತಂದ? ತಂದಿರೋದಷ್ಟೆಲ್ಲ ಚಂದು, ಇದನ್ನ ಕಟ್ಬಿಟ್ಟು ತೂಗ್ತಾ ಕೂತಿದ್ಲು. ಖಾಲಿ ತೊಟ್ಲನ್ನ ತೂಗಿದ್ರೆ ಅಪ್ಶಗನ ಅಂತ ಅವಳೆ ನನಗೆ ಹೇಳಿದಾಳೆ. ಇವಾಗ ಅವಳೆ ಆ ಕೆಲಸ ಮಾಡ್ತಿದ್ದಾಳೆ. ಬೇಕು ಅಂತ ಮಾಡ್ತಿದ್ದಾಳೋ ಬೇಡ ಅಂತ ಮಾಡ್ತಿದ್ದಾಳೋ ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಶ್ರುತಿ, ಸಮಾಧಾನ, ನಿನ್ ಬಾಯಲ್ಲಿ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಾ ಇದೀಯ? ಯಾಕೆ ಇಷ್ಟೊಂದು ರೆಗ್ತಾ ಇದೆಯಾ ಅವಳ ಮೇಲೆ? ನಾನು ಇನ್ನೇನ್ ಮಾಡ್ಲಿ, ನನಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ ಕಣೋ. ಚಿನ್ನಕ್ಕೆ ಹೇಳಿದ್ರೆ ಅವಳು ಅರ್ಥನೂ ಮಾಡ್ಕೊಳ್ತಿಲ್ಲ. ಇಲ್ಲ ಕಣೋ, ಅವಳು ಈ ಮನೇಲಿರೋದು ಸೇಫ್ ಅಲ್ಲ. ಅವಳು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಕಣೋ. ವಿ ಹ್ಯಾವ್ ಟು ಕಂಟ್ರೋಲ್ ಹರ್ ಚಂದು, ವಿ ಹ್ಯಾವ್ ಟು. ಶ್ರುತಿ, ದಿಢೀರಂತ ಚಿನ್ನಗೆ ಈ ವಿಷಯ ಹೇಳಿದ್ರೆ ಅವಳಿಗೆ ಆಘಾತ ಆಗಲ್ವಾ, ಶಾಕ್ ಆಗಲ್ವಾ? ಆದ್ರೆ ಆಗತ್ತೆ ಚಂದು, ಏನು ಮಾಡೋದಕ್ಕಾಗಲ್ಲ.
ಅವಳನ್ನ ಇನ್ನೂ ಮನೇಲಿ ಇಡ್ಕೊಂಡ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಕಣ. ಬೇಡ, ಅವಳನ್ನ ಮನೇಲಿ ಇಡ್ಕೊಳ್ಳೋದು ಬೇಡ. ದಟ್ಸ್ ಮೈ ಫೈನಲ್ ಡಿಸಿಷನ್. ಶ್ರುತಿ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗಬೇಕಾಗಿರೋ ಮ್ಯಾಟ್ರು ಕಣೆ. ದಿಢೀರಂತ ಆಗಲ್ಲ. ಹಾಗೇನಾದರೂ ನಾವು ಅವಳ ಮೇಲೆ ಪ್ರೆಷರ್ ಹಾಕಕ್ಕೆ ಹೋದರೆ ಅವಳ ಕಂಡೀಷನ್ ಇನ್ನೂ ಸೀರಿಯಸ್ ಆಗ್ಬೋದು. ಆ ಶಾಕಲ್ಲಿ ಅವಳ ಪ್ರಾಣಕ್ಕೆ ಅಪಾಯ ಆಗ್ಬೋದು.